आर जो गुण के अबुज भवनु अधिकारी, आर जो गुण के अबुज भवनु अधिकारी, ತನ್ನ ಶರೀರಾರ್ಧದವ ನಾರಿಯನು ಮಾಡಿದನು ಶತರೂಪಾಭಿಧಾನದಲ್ಲಿ, ತನ್ನ ಶರೀರಾರ್ಧವ ನಾರಿಯನು ಮಾಡಿದನು ಶತರೂಪಾಭಿಧಾನದಲ್ಲಿ, ಸೇರಿಸಿದನು ಅರ್ಥದಲ್ಲಿ ಮನುವನು ಉದಾರ ಚರಿತನು, ಸೇರಿಸಿದನು ಅರ್ಥದಲ್ಲಿ ಮನುವನು ಉದಾರ ಚರಿತನು, ಸಕಲ ಧರ್ಮದ ಸಾರವನು ವಿಸ್ತರಿಸಿದನು ಮನು ಭುವನ ವಿಭುವಾಗಿ, ಕುಮಾರವ್ಯಾಸ ಬಹು ಮನೋಹರವಾಗಿ ಸೃಷ್ಟಿಯ ಬಗೆಗಳನ್ನು ಹೇಳ್ತಾ ಇದ್ದಾನೆ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣ ಆಗಮಗಳಲ್ಲಿ ಅನೇಕ ಬಗೆಯಲ್ಲಿ ಸೃಷ್ಟಿ ಬರುತ್ತದೆ. ಇದೇನು ಒಂದು ರೀತಿ ಇರಬೇಕಲ್ಲ ಸೃಷ್ಟಿ, ನಾನಾ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತಂದಾಗ, ಆ ಪ್ರಶ್ನೆಗೆ ಆಚಾರ್ಯರು ಭಾಷ್ಯಗಳಲ್ಲಿ ಹೇಳ್ತಾರೆ ಶಂಕರರು, ನ ಸೃಷ್ಟ್ಯಾಂ ಪರಮಾರ್ಥತ, ಸೃಷ್ಟಿಯಲ್ಲಿ ಪರಮಾರ್ಥ ಇಲ್ಲ, ಅದು ಒಂದು ಮಿಥ್ಯೆ. ಹಾಗಾಗಿ ಅದನ್ನು ಎಷ್ಟು ಥರ ಬೇಕಾದರೂ ಹೇಳ್ಬೋದು, ಏನೂ ತೊಂದರೆ ಇಲ್ಲ ಅಂತ. ಬೇಕಾದಷ್ಟು ಥೀರಿಗಳು, ಬೇಕಾದಷ್ಟು ಪ್ರಮೇಯಗಳು ಉಂಟು ಸೃಷ್ಟಿಗೆ ಸಂಬಂಧಪಟ್ಟಂತೆ, ಬೇಕಾದಷ್ಟು ಅರ್ಥಾಪತ್ತಿಗಳು, ಹೈಪಾಥಿಸಿಸ್ಗಳಿವೆ. ಅವೆಲ್ಲ ಈಗ ನಮ್ಮ ಆಧುನಿಕ ವಿಜ್ಞಾನದಲ್ಲಿ ಕೂಡ ಇರುವಂಥದ್ದು. ಅದನ್ನು ನಾವು ಸ್ಟ್ರಿಂಗ್ ಥೀರಿಯಿಂದ ಮೊದಲುಗೊಂಡು ಬೇಕಾದಷ್ಟು ವಿವರಗಳಲ್ಲಿ ಕಾಣುವುದಕ್ಕೆ ಸಾಧ್ಯ ಇದೆ. ಕಾಸ್ಮಾಲಜಿ ಅಂತ ಏನು ಹೇಳ್ತೀವಿ, ವಿಶ್ವೋತ್ಪತ್ತಿ ಎನ್ನುವುದು ಒಂದು ವಿಶೇಷವಾದ ಶಾಸ್ತ್ರ, ಅಲ್ಲಿ ಇದಮಿತ್ತಂ ಅನ್ನುವ ತೀರ್ಮಾನ ಇಲ್ಲ. ಕಾರಣ ಇವೆಲ್ಲವೂ ಕೂಡ ಮನಸ್ಸಿನ ವಿಕಲ್ಪ, ಇವೆಲ್ಲವೂ ವಿಜ್ಞಪ್ತಿ ಮಾತ್ರ, ಇದೆಲ್ಲವೂ ಮನಸ್ಸಿನ ಪ್ರಕ್ಷೇಪ ಅನ್ನುವಂಥದ್ದು ವೇದಾಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಆಧುನಿಕ ವಿಜ್ಞಾನ ಕೂಡ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬರ್ತಾ ಇದೆ, ಎಲ್ಲವೂ ಕಾನ್ಷಿಯಸ್ನೆಸ್, ಕೇವಲ ಚೈತನ್ಯದ ವಿಕಾರಗಳು ಅಂತ. ಆ ಕಾರಣ ಆ ರಜೋಗುಣದ ಅಬ್ಜಭವನ ಅವಧಿ ಯಾವುದು ಬಂತು ಬ್ರಹ್ಮ, ಆಗ ಅವನು ರಜೋಗುಣ ಸ್ವರೂಪಿಯಾದವನು ತನ್ನ ಶರೀರದ ಅರ್ಧವನ್ನು ಹೆಣ್ಣಾಗಿ ಮಾಡಿ ಇನ್ನ ಅರ್ಧವನ್ನು ಗಂಡಾಗಿ ಮಾಡಿದ. ಆಗ ಸ್ವಯಂಭುವ ಮನು ಮತ್ತು ಶತರೂಪ ಅಂತ ಮನು ಮನಾವಿ ಮನು ದಂಪತಿಗಳು ಬಂದರು. ಅದೇನೇ ಬೈಬಲ್ನಲ್ಲಿ ಆಡಮ್ ಈವ್ ಅಂತ ಹೇಳ್ತಾರೆ, ಮೊದಲ ಜೋಡಿ ಅನ್ನುವ ಅರ್ಥದಲ್ಲಿ. ಹೀಗೆ ಎಲ್ಲೆಲ್ಲಿಯೂ ಕಾಣುವಂಥದ್ದೇ ಸತ್ಯವನ್ನೇ, ಬೇರೆ ಬೇರೆ ರೀತಿಯಲ್ಲಿ ಕಾಣೋದಕ್ಕೆ ಹೇಗೆ ಸಾಧ್ಯ? ಆಮೇಲೆ ಉದಾರ ಚರಿತನಾದ ಸ್ವಯಂಭೋ ಮನು, 14 ಮನುಗಳಲ್ಲಿ ಮೊದಲನೆಯವನು, ಅವನು ಧರ್ಮವನ್ನು ವಿಶೇಷವಾಗಿ ವಿಸ್ತರಣೆ ಮಾಡಿದ ಅಂತ. ಹೀಗಾಗಿ ಪರಮಾತ್ಮನ ಕೃಪೆ ಹರಿದು ಬಂತು, ಅಸಂಖ್ಯ ಪ್ರಕಾರವಾಯಿತು. ಇದನ್ನು ಹಾಡಿದ್ದು ಹರಿಕಾಂಭೋಜಿ ರಾಗದಲ್ಲಿ. ಅನೇಕ ರಮಣೀಯವಾದಂಥ ಜನ್ಯರಾಗಗಳು ಇರುವಂಥದ್ದು, ಹಾಗೆಯೇ ಮನುವಿನ ಸಂತಾನವು ಅನೇಕ ರಮಣೀಯವಾದಂಥ ವಿಶೇಷ ವಿಲಾಸಗಳನ್ನು ಒಳಗೊಂಡದ್ದು ಅಂತ ನೋಡಬಹುದು. ಇನ್ನು ಮುಂದಿನ ಪದ್ಯದ ಕಡೆಗೆ ಗಮನಿಸೋಣ. ಭೃಗು ಪುಲಸ್ತ್ಯ ವಸಿಷ್ಠ ದಕ್ಷಾದಿಗಳನಿಪ್ಪ ನವ ಪ್ರಜೇಶ್ವರರ ಒಲುಮಿಗೆಯ ಮಾಡಿದನು ಸೃಷ್ಟಿಗೆ ಬೇರೆ ಬೇರವರ. ಭೃಗು ಪುಲಸ್ತ್ಯ ವಸಿಷ್ಠ ದಕ್ಷಾದಿಗಳನಿಪ್ಪ ನವ ಪ್ರಜೇಶ್ವರರ ಒಲುಮಿಗೆಯ ಮಾಡಿದನು ಸೃಷ್ಟಿಗೆ ಬೇರೆ ಬೇರವರ. ಆ ಜಗದ ಜೋಡಣೆಯಾಯ್ತು ಭೂತಾಳಿಗೆ, ಜಗದ ಜೋಡಣೆಯಾಯ್ತು ಭೂತಾಳಿಗೆ, ಚತುರ್ವಿಧ ಸೃಷ್ಟಿಯೊಡ್ಡಣೆ ನಿಗಮ ಮತದಲ್ಲಿ ಹೂಡಿದವನೀ ಪಾಲ ಕೇಳೆಂದ. ಚತುರ್ವಿಧ ಸೃಷ್ಟಿಯೊಡ್ಡಣೆ ನಿಗಮ ಮತದಲ್ಲಿ ಹೂಡಿದವನೀ ಪಾಲ ಕೇಳೆಂದ. ಬಹಳ ಸೊಗಸಾಗಿರ್ತಕ್ಕಂಥ ಕುಂತಲವರಾಳಿ ರಾಗದಲ್ಲಿ ಆ ಪರಮಾತ್ಮನ ಅಂದರೆ
ಆ ಮಹಾನುಭಾವನಾದ ಸಚ್ಚಿದಾನಂದೈಕ ರಸನಾದವನ ಸೃಷ್ಟಿ ವಿಲಾಸಗಳನ್ನು ವಿಸ್ತರಿಸ್ತಾ ಇದ್ದಾನೆ. ಬ್ರಹ್ಮ ಮನು ಮನಾವಿಗಳನ್ನು ಅಂದರೆ ಸ್ವಯಂಭುವ ಶತರೂಪೆಯರನ್ನು ಸೃಷ್ಟಿ ಮಾಡಿ ಆ ಬಳಿಕ ನವಬ್ರಹ್ಮರು ಎಂದು ಹೆಸರಾದಂತಹ ಪುಲಹ ಪುಲಸ್ತ್ಯ ವಸಿಷ್ಠ ದಕ್ಷ ಕ್ರತು ಮೊದಲಾದಂಥ ಪ್ರಜಾಪತಿಗಳನ್ನು ಆರಂಭ ಮಾಡಿದ. ಅವರ ಮೂಲಕವಾಗಿ ಅನೇಕ ರೀತಿಯಲ್ಲಿ ವಿಶ್ವ ಸಂತಾನ ಬೆಳೀತಾ ಹೋಯಿತು ಅಂತ ಹೇಳ್ತಾನೆ. ಹೀಗೆ ಬೆಳೆದಂಥ ಸಂತಾನದಲ್ಲಿ ದುಷ್ಟರು ಆಗ್ತಾರೆ. ಉದಾಹರಣೆಗೆ ಆ ಮರೀಚಿ ಮಹರ್ಷಿಯ ಮಗ ಮಾರೀಚ, ಅಂದರೆ ಆತನೇ ಕಶ್ಯಪ. ಮಾರೀಚ ರಾಕ್ಷಸ ಅಲ್ಲ, ಕಶ್ಯಪನಿಂದ ಹುಟ್ಟಿದಂಥವರು ಬಹಳ ಪ್ರಸಿದ್ಧರಾದಂಥ ಕುಪ್ರಸಿದ್ಧರಾದಂತಹ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಆ ಹಿರಣ್ಯಕಶಿಪುವಿನ ಮಗದನಾಗಿ ಹುಟ್ಟಿದವನು ಪರಮ ಭಾಗವತೋತ್ತಮನಾದಂತಹ ಪ್ರಹ್ಲಾದ. ಅವನಿಗೆ ವಿರೋಚನ ಹುಟ್ಟಿದ, ವಿರೋಚನನಿಗೆ ಬಲಿ ಹುಟ್ಟಿದ, ಬಲಿಗೆ ಕಡೆಗೆ ಹುಟ್ಟಿದಂಥವನು ಬಾಣಾಸುರ. ಅಂದರೆ ಬಲಿ ದುಷ್ಟನಾದವನು ಶಿಷ್ಟನಾದ. ಅವನನ್ನು ಇಂದು ಸ್ಮರಿಸ್ತೀವಿ ಬಲಿಪಾಡ್ಯಮಿ ಅಂತ ಹೇಳಿಬಿಟ್ಟು. ವಾಮನಾವತಾರ ಅದಕ್ಕಾಗಿ ಆಗಿದ್ದು ಅಂತ. ಸೃಷ್ಟಿ ಅಂತ ಆರಂಭವಾದ ಮೇಲೆ ರಜೋಗುಣದಲ್ಲಿ ಬೆಳೆದ ಮೇಲೆ ಕೆಡಕು ಆಗಲೇಬೇಕು. ಕೆಡಕಾದ ಮೇಲೆ ಸತ್ವೋದ್ರೇಕ ಬಂದು ಆ ಕೆಡಕನ್ನು ಇಳಿಸಲೇಬೇಕು. ಇದು ಅನಿವಾರ್ಯವಾದಂಥದ್ದು. ಅಂದರೆ ಮಿಡಿಚೇಪೆ ಕಾಯಿಗಳ ನೆಡಬಿಡದೆ ನುಂಗುವುದು, ಕಡಿಯುತ್ತಿರೆ ಹೊಟ್ಟೆ ಹರಳೆಣ್ಣೆ ಕುಡಿಯುವುದು ಅಂತ ಡಿ ವಿ ಜಿ ಕಗ್ಗದಲ್ಲಿ ಹೇಳಿದ್ರಲ್ಲ, ಆ ರೀತಿ ಮಾಡುವಂಥದ್ದು. ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅನ್ನುವಂತೆ ಪರಮಾತ್ಮ ಇದಂ ವಿಷ್ಣುರ್ ವಿಚಕ್ರಮೇ ತ್ವೇಧಾನಿ ದದೇ ಪದಂ ಅನ್ನುವ ವೇದ ವಾಕ್ಯದಂತೆ ಸೂರ್ಯ ಮೂರು ಹೆಜ್ಜೆಗಳಿಂದ ಬಾನನ್ನು ಕ್ರಮಿಸುವಂತೆ ವಾಮನನಾಗಿ ಹುಟ್ಟಿದ ಅನ್ನುವುದನ್ನು ನೆನೆದಲ್ಲಿ ಈ ಸಂದರ್ಭದ ಈ ದಿವಸದ ಸಾರ್ಥಕ್ಯ ಕೂಡ ಮುಗಿಯುತ್ತದೆ ಎನ್ನುವಲ್ಲಿ ಸ್ಮರಿಸುತ್ತದೆ ಎನ್ನುವಲ್ಲಿ ಈ ದಿವಸದ ಪ್ರಕರಣವನ್ನು